नमस्ते वासवी साहित्य कलाविधि अर्पिसुव कथावचन रूपदर्शि भाग 21 नानु आग वासवागिद्दुद्दु आ पट्टणद ओब्ब सभ्य गृहस्थर मनेयल्लि अवर मनेयल्लि बाडिगेगे स्थळविदे एंदु तिळिदु अल्लिगे होगिद्दे होस होद होसदरल्लि आ ऊर ओंदु भोजनशालेयल्लि ऊट माडुत्तिद्दे आ गृहस्थर मनेय होर कोठडियल्लि वास ಕೆಲವು ದಿನಗಳಾದ ಮೇಲೆ ಭೋಜನ ಶಾಲೆಯ ಊಟದ ನಮ್ಮಿಗೆ ಒಗ್ಗಲಿಲ್ಲ. ಆಗಾಗ ಜೀರ್ಣಕೋಶದ ಬಾಧೆಗಳು ಬರುತ್ತಿದ್ದವು. ಆದರೂ ನನ್ನ ಕೆಲಸದಲ್ಲಿ ನಾನು ಅಜಾಗರೂಕನಾಗಿರಲಿಲ್ಲ. ನನ್ನ ಆರೋಗ್ಯ ಬಹುಮಟ್ಟಿಗೆ ಕಡಿಮೆ ಆದುದನ್ನು ಕಂಡು ಮನೆಯಾತ, ಯಾಕೆ ಆರ್ನೆಸ್ಟ್, ನಿನ್ನ ಆರೋಗ್ಯ ಇತ್ತೀಚೆಗೆ ಚೆನ್ನಾಗಿಲ್ಲವೇ ಎಂದು ಕೇಳಿದ. ಮನೆಯಾತ ಬಹು ಒಳ್ಳೆಯವ, ನಾಲ್ಕು ಜನರಿಗೆ ಬೇಕಾದವ, ಸ್ವಲ್ಪ ಮುಂದುವರಿದ ವಯಸ್ಸು, ಆ ಬೀದಿಗೆಲ್ಲ ಅವನೇ ಹಿರಿಯ, ಎಲ್ಲರಲ್ಲೂ ಆತನಿಗೆ ಮಾನ್ಯತೆ ಇತ್ತು. ಅಷ್ಟು ಆತ್ಮೀಯತೆಯಿಂದ ಆತ ಕೇಳಿದ ಪ್ರಶ್ನೆಗೆ ನಾನು ನಿಜವಾದ ಉತ್ತರವನ್ನು ಹೇಳಬೇಕಾಯಿತು. ಭೋಜನ ಶಾಲೆಯ ಊಟದ ನಮಗೆ ಒಗ್ಗಲಿಲ್ಲ, ಬೇರೆ ಇನ್ನಲ್ಲಿ ಆದರೂ ಏರ್ಪಾಡು ಮಾಡಿಕೊಳ್ಳಬೇಕೆಂದಿದ್ದೇನೆ, ಈ ತಿಂಗಳು ಮುಗಿಯುತ್ತಲೇ ಹಾಗೆ ಮಾಡುತ್ತೇನೆ ಎಂದೆ. ಮನೆಯಾತ ಆರ್ನೆಸ್ಟ್, ಈ ಭೋಜನ ಶಾಲೆಗಳೆಲ್ಲ ಊಟವೇ ಹೀಗೆ, ಅವರೇನು ಮಾಡು ಹಾಕುತ್ತಾರೆ, ವಿಧಿಯಲ್ಲದೆ ನೀವು ಅದನ್ನು ತಿನ್ನುತ್ತೀರಿ, ಹಾಗೂ ಶುಚಿಯಾಗಿ ರುಚಿಯಾಗಿ ಮಾಡಿದರೆ ಜನರು ಎರಡೂ ಹೊತ್ತಿಗೆ ತಿನ್ನುವಷ್ಟು ಒಂದೊಂದೇ ಹೊತ್ತಿಗೆ ತಿಂದು ನಾಲ್ಕೇ ದಿನಗಳಲ್ಲಿ ಮಾಲೀಕನನ್ನು ದಿವಾಳಿ ತೆಗೆದರು. ಅವರು ಒಳ್ಳೆಯ ಪದಾರ್ಥ ಮಾಡುವುದು ಇಲ್ಲ, ಅಕ್ಕರೆಯಿಂದ ಬಳಸುವುದು ಇಲ್ಲ. ಈ ಊಟ ಏನು, ಒಂದೆರಡು ದಿನವೇ, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಈ ಊಟ ಮಾಡಿದರೆ ಆರೋಗ್ಯ ಕೆಡುತ್ತದೆ, ಆಯಸ್ಸು ಕ್ಷೀಣಿಸುತ್ತದೆ. ನೀವು ಹೇಳಿದಂತೆಯೇ ಏನು, ವಿಧಿ ಇಲ್ಲದೆ ತಿನ್ನಬೇಕಾಗಿದೆ. ನಾನೇ ಅಡಿಗೆ ಮಾಡಿಕೊಳ್ಳುವುದಕ್ಕೆ ಸಮಯವಿಲ್ಲ, ಅದು ಕೆಲವು ದಿನಗಳಲ್ಲಿ ಬೇಸರವಾಗುವುದು. ಈಚೆಗಂತೂ ನನಗೆ ಊಟವೇ ಅಸಹ್ಯವಾಗುತ್ತಿದೆ, ರಾತ್ರಿಯ ಊಟವನ್ನೇ ಬಿಟ್ಟಿದ್ದೇನೆ ಎಂದೆ. ಈ ವಯಸ್ಸಿನಲ್ಲಿ ನೀನು ಹೀಗೆ ಮಾಡಿದರೆ ಹೇಗೆ, ಆರೋಗ್ಯವನ್ನು ಶಕ್ತಿಯನ್ನು ದೇಹಶಕ್ತಿಯನ್ನು ಹೇಗಾದರೂ ಕಾಪಾಡಿಕೊಳ್ಳಬೇಕು. ನಾನೊಂದು ಮಾತು ಹೇಳುತ್ತೇನೆ, ನೀನು ತಪ್ಪು ತಿಳಿಯಬಾರದು. ನೀನು ನಮ್ಮಲ್ಲಿಯೇ ಊಟ ಮಾಡು, ಆರು ಜನ ಊಟ ಮಾಡುವ ಕಡೆ ನಿನ್ನೊಬ್ಬನದು ನಮಗೆ ಏನು ಲೆಕ್ಕಕ್ಕೆ ಬರುವುದಿಲ್ಲ. ಮನೆಯಾತ ತುಂಬಾ ಒತ್ತಾಯಪಡಿಸಿದ್ದರಿಂದ ನಾನು ಒಪ್ಪಲೇಬೇಕಾಯಿತು. ಪ್ರಾಯಶಃ ಗ್ರಹಿಣಿಯ ಪೀಠಿಕೆಯಿಂದಲೇ ಆತನ ಈ ಬಲವಂತ ಪ್ರಾರಂಭವಾದದ್ದು. ಇದರ ಸೂಕ್ಷ್ಮ ಹೀಗಿತ್ತು. ಗೃಹಸ್ಥನಿಗೂ ಗೃಹಿಣಿಗೂ ವಿವಾಹ ಯೋಗ್ಯಳಾದ ಮಗಳಿದ್ದಳು. ಅವರಿಗೆ ಇದ್ದದ್ದು ಒಬ್ಬಳೇ ಮಗಳು, ಆಕೆ ರೂಪವತಿ, ಗುಣವತಿ. ನಾನು ಆ ಊರಿಗೆ ಬಂದ ಮೂರನೆಯ ದಿನವೇ ಸಂಜೆ ಕೆಲಸದಿಂದ ಬಂದು ನನ್ನ ಕೊಠಡಿಯಲ್ಲಿ ವಿಶ್ರಮಿಸುತ್ತಿದ್ದಾಗ ಮನೆ ಯಾಕೆ ಬಂದು ನನ್ನ ಕುಶಲ ಪ್ರಶ್ನೆ ಮಾಡಿ, ಯಾವ ಊರು, ತಂದೆ ತಾಯಿ ಯಾರು, ಎಷ್ಟು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಈ ಊರಿನಲ್ಲಿ ಉದ್ಯೋಗವೇನು, ಭೂಮಿ ಕಾಣಿ ಇದೆಯಾ, ಮದುವೆ ಆಗಿದೆಯಾ ಎಂಬ ವಿಷಯಗಳನ್ನು ಆಧಾರದಿಂದ, ವಿಶ್ವಾಸದಿಂದ, ಗೂಢವಾದ ಉದ್ದೇಶದಿಂದ ಪ್ರಶ್ನಿಸಿ ತಿಳಿದುಕೊಂಡಿದ್ದಳು. ನಾನು ಅವರ ಮನೆಗೆ ಊಟಕ್ಕೆ ಹೋದ ಮೇಲಂತೂ ಆಕೆಗೆ ಬಹು ಸಂತೋಷವಾಯಿತು. ನನ್ನನ್ನು ನೋಡಿ, ಮಗು, ನಮಗೆ ಗಂಡು ಮಕ್ಕಳು ಯಾರೂ ಇಲ್ಲದ್ದರಿಂದ ನಿನ್ನನ್ನು ಹಾಗೆ ಕರೆಯಬೇಕು ಎನಿಸುತ್ತದೆ. ನೀನು ಮನಸ್ಸಿಗೆ ಏನು ತಿಳಿದುಕೊಳ್ಳಬೇಡ, ಭೋಜನ ಗೃಹಗಳ ಊಟ ಯಾರಿಗೂ ಮೈ ಹಿಡಿಯುವುದಿಲ್ಲ. ನೀನು ಊರಿಗೆ ಬಂದಾಗೆ ಇದ್ದ ಆರೋಗ್ಯ ನಿನ್ನ ಮುಖದಲ್ಲಿ ಕಾಣುವುದಿಲ್ಲ. ಇದನ್ನು ನೋಡಿಯೇ ನಾನು ಯಜಮಾನರೊಡನೆ ಪ್ರಸ್ತಾಪಿಸಿದೆ, ನಮ್ಮ ಮನೆಯಲ್ಲಿ ಊಟ ಮಾಡಲು ಸಂಕೋಚ ಪಡಬೇಡ, ನೀನು ಒಪ್ಪಿದ್ದು ನಮಗೆಲ್ಲರಿಗೂ ಸಂತೋಷ. ನೀನು ದಿನೇ ದಿನೇ ಸೊರಗುತ್ತಿರುವುದನ್ನು ಕಂಡು ಒಂದು ವೇಳೆ ಮಿತಿಮೀರಿದ ದೇಹಶ್ರಮದಿಂದ ಇರಬಹುದು ಎಂದು ಊಹಿಸಿದೆವು. ಆಮೇಲೆ ಇದೇ ನಿಜವಾದ ಕಾರಣವಿರಬಹುದೆಂದು ನಿರ್ಧರಿಸಿದೆವು. ನಮಗೂ ಯಾರು ಗಂಡು ಮಕ್ಕಳಿಲ್ಲ, ನೀನು ನಮ್ಮ ಮನೆಗೆ ಸೇರಿದಂತೆ ಇರುವುದು ನಮಗೆಲ್ಲರಿಗೂ ಬಹು ಸಂತೋಷ, ಎಲ್ಲವೂ ದೈವೇಚ್ಛೆ ಎಂದಳು. ಆಕೆಯ ದೈವೇಚ್ಛೆಯನ್ನು ನಾನು ಚೆನ್ನಾಗಿ ಗ್ರಹಿಸಿದೆ. ಮಗು ಎಂಬ ಸಂಬೋಧನೆ ಆಕೆಯ ವಯಸ್ಸಿಗೆ ತಕ್ಕಂತೆ ಸಂಬೋಧನೆಯೇ ಆದರೂ ಅದರ ಗೂಢಾರ್ಥವನ್ನು ಗ್ರಹಿಸುವುದೇನು ಕಷ್ಟವಾಗಲಿಲ್ಲ. ನಾವು ಊಟಕ್ಕೆ ಕುಳಿತಾಗ ಒಂದೊಂದು ದಿನ ಮನೆಯ ಮಗಳೇ ನಮಗೆಲ್ಲ ಬಡಿಸುತ್ತಿದ್ದಳು. ಆಕೆಯ ರೂಪ, ಆದರ, ಮೇಲುನುಡಿ, ನಗುಮೊಗ, ಜಾಣತನ, ಅಡುಗೆ ಮಾಡುವ ರೀತಿ, ರುಚಿ, ನಯ, ವಿನಯ ಇವೆಲ್ಲ ನನ್ನ ಮನಸ್ಸಿನ ಮೇಲೆ ಆಗಬೇಕಾದ ಪರಿಣಾಮವನ್ನೇ ತಂದೇ ತಂದವು. ಆ ಮನೆಯರ ಹಿರಿಯರ ಒಪ್ಪಿಗೆಯ ಮೇಲೆ ನಮ್ಮ ನಮ್ಮಲ್ಲಿ ಅನುರಾಗ ಅಂಕುರಿಸುತ್ತಾದರೂ ಅದನ್ನು ಪರಸ್ಪರ ಗೌರವಿಸಿ ಪೋಷಿಸಿ ವೃದ್ಧಿ ಮಾಡಿಕೊಂಡದ್ದು ನಾವುಗಳೇ. ಔಚಿತ್ಯವನ್ನರಿತು ಸಮಾನ ಗೌರವಗಳೊಡನೆ ವೃದ್ಧಿಯಾದ ಪ್ರಣಯವೇ ದೀರ್ಘಾಯುವು ಸುಖದಾಯಿಯೂ ಆಗುವುದೆಂಬುದಕ್ಕೆ ನನಗೆ ತಾಯಿ ಲಿಸ್ಸಾ, ತಂದೆ ನನ್ನೆಟ್ಟಿ ಇವರ ದಾಂಪತ್ಯ ಆದರ್ಶವಾಗಿತ್ತು. ಮನೆಯಾಕೆ ಒಂದು ದಿನ ನನ್ನೊಡನೆ ನಿನ್ನಂಥ ರೂಪಶಾಲಿಯು ಗುಣಶಾಲಿಯೂ ಆದವನು ನಮ್ಮ ಮಗಳ ಕೈ ಹಿಡಿದರೆ ನಮಗೆ ಗಂಡು ಮಕ್ಕಳಿಲ್ಲವೆಂಬ ಚಿಂತೆಯೇ ಅಳಿಯುವುದು, ದೇವರು ಆಗು ಮಾಡುವನು ಎಂದು ಆತ್ಮೀಯತೆಯಿಂದ ಹೇಳಿದರು. ನನಗೂ ಅವರ ಮಗಳನ್ನೇ ಮದುವೆಯಾಗಿ ಸಂಸಾರಿಗನಾಗಿ ನಾಲ್ಕು ದಿನ ಬದುಕಬೇಕೆಂಬ ಆಶೆಯೂ ಉಂಟಾಯಿತು. ಹೀಗೆ ನನ್ನ ಕಗ್ಗತ್ತಲ ಜೀವನದಲ್ಲಿ ಕೂಡ ಆಗಾಗ್ಗೆ ಬೆಳಕು ಮಿಂಚಿದ್ದು ಉಂಟು ಚಿಕ್ಕಪ್ಪ. ನಾನು ಸ್ವಭಾವತಃ ಚೆಲುವನಾದ್ದರಿಂದ ಪರಿಚಿತರಾದ ಊರಿನ ಕೆಲವರು ಜನರು ನನ್ನನ್ನು ತಮ್ಮ ಅಳಿಯನನ್ನಾಗಿ ಮಾಡಬೇಕೆಂದು ಆಶೆಪಟ್ಟರು.
ಊಟ ಉಪಹಾರಾದಿಗಳ ನೆವದಿಂದ ನನ್ನನ್ನು ತಮ್ಮ ಮನೆಗೆ ಕರೆಸಿಕೊಂಡು ಗೌರವಿಸಿ ಉಪಚರಿಸಿದರು. ಸಮಯವರಿತು. ಚತುರತೆಯಿಂದ ತಮ್ಮ ಹೆಣ್ಣು ಮಕ್ಕಳ ಜಾಣತನ, ಗುಣ, ರೂಪ ಇವುಗಳನ್ನು ಬಗೆ ಬಗೆಯಾಗಿ ಬಣ್ಣಿಸಿದರು. ಆ ಕನ್ಯೆಯರು ಒಪ್ಪಿಗೆ ಕೊಟ್ಟು ತಮ್ಮ ವಯಸ್ಸಿಗೆ ಅನುಗುಣವಾದ ಒಲವು ಒಯ್ಯಾರಗಳಿಂದ, ಸ್ತ್ರೀ ಜಾತಿಗೆ ಮಾತ್ರವೇ ಸಹಜವಾದ ಚೇಷ್ಟೆ ಚಾತುರ್ಯಗಳಿಂದ ನನ್ನನ್ನು ಆಕರ್ಷಿಸುವುದಕ್ಕೆ ಪ್ರಯತ್ನಿಸಿದರು. ಈ ಕನ್ಯೆಯರಲ್ಲಿ ಅನೇಕರು ರೂಪವತಿಯರು, ಗುಣವತಿಯರು ಆದಾಗ್ಯೂ ನನ್ನ ಮನಸ್ಸು ನೆಟ್ಟದ್ದು ನನ್ನ ಪ್ರಥಮ ಅನುರಾಗದಲ್ಲಿ ಮದುವೆಯಾಗುವುದಾದರೆ ಆಕೆಯನ್ನೇ ಎಂದು ನಿರ್ಧರಿಸಿದೆ. ಅಂದಿನಿಂದ ನಮ್ಮಿಬ್ಬರ ಪ್ರೀತಿ ಅನುರಾಗಗಳು ಬೆಳೆದವು. ಚಿಕ್ಕಪ್ಪ, ಇಷ್ಟರಲ್ಲೇ ನಡೆದ ಇನ್ನೊಂದು ವಿಷಯವನ್ನು ನಿನಗೆ ಹೇಳುತ್ತೇನೆ. ಗ್ರೀಸ್ ದೇಶದ ಪ್ರಖ್ಯಾತ ಶಿಲ್ಪಿಯು, ಚಿತ್ರಗಾರನೂ ಆದ ಒಬ್ಬನು ತನ್ನ ಕೆಲಸಕ್ಕೆ ಬೇಕಾದ ಉತ್ತಮ ಅಮೃತ ಶಿಲೆಯನ್ನು ಕೊಂಡುಕೊಳ್ಳಲು ಕರಾರ ನಗರಕ್ಕೆ ಬಂದನು. ಇತರ ಕಡೆಗಳಲ್ಲೆಲ್ಲ ನೋಡಿ ಕೊನೆಗೆ ನಮ್ಮ ಮಳಿಗೆಗೆ ಬಂದನು. ನಾನು ಅವನಿಗೆ ಉತ್ತಮವಾದ ಸರಕನ್ನೇ ತೋರಿಸಿ ಬೆಲೆ ಮಾತ್ರ ಸ್ವಲ್ಪ ಅಧಿಕ, ಆದರೆ ಇದಕ್ಕಿಂತ ಉತ್ತಮವಾದ ಶಿಲೆ ನಿಮಗೆಲ್ಲಿಗೂ ಸಿಗದು ಎಂದೆ. ಆ ಹೊತ್ತಿಗೆ ನಾನು ಅಮೃತ ಶಿಲೆಯ ವಿವಿಧ ಭೇದಗಳು, ಗುಣದೋಷಗಳು, ಗರ್ಭದಲ್ಲಿ ಅಡಗಿರಬಹುದಾದ ವರ್ಣ ವ್ಯತ್ಯಾಸಗಳು, ಗಡಸು ಪೆಡಸುಗಳು ಇವುಗಳನ್ನು ಅರಿತುಕೊಂಡಿದ್ದೇನೆ. ಆದ್ದರಿಂದ ಆ ಶಿಲ್ಪಿಗೆ ಆ ವಿಷಯಗಳನ್ನು ತೋರಿಸಿ ಅವನ ಕೆಲಸಕ್ಕೆ ಒಳ್ಳೆಯ ಖಂಡಗಳನ್ನೇ ಆರಿಸಿಕೊಟ್ಟು ಯಜಮಾನ ಟೈಟನಿಗೂ ಒಳ್ಳೆಯ ಲಾಭ ಮಾಡಿಕೊಟ್ಟೆ. ಶಿಲ್ಪಿಯು ಬಹು ಮೆಚ್ಚಿಕೊಂಡ. ನನಗೂ ಶಿಲ್ಪಿಗೂ ಹೀಗೆ ಸ್ನೇಹ ಬೆಳೆಯಿತು. ಅವನು ಒಂದು ದಿನ ನಮ್ಮ ಮಳಿಗೆಗೆ ಬಂದಿದ್ದಾಗ ನಾನು ಆಳುಗಳೊಡನೆ ಯಾವುದೋ ಕೆಲಸದಲ್ಲಿ ನಿರತನಾಗಿದ್ದೆ. ಬೇಸಿಗೆಯ ದಿನಗಳಾದ್ದರಿಂದ ಆ ಮಧ್ಯಾಹ್ನ ಸೆಕೆ ಹೆಚ್ಚಾಗಿತ್ತು. ಮಾಡುತ್ತಿದ್ದ ಕೆಲಸವು ಶ್ರಮದ ಕೆಲಸವಾದ್ದರಿಂದ ನಾನು ನನ್ನ ಮೇಲ್ಮೈ ಉಡುಪುಗಳನ್ನು ಕಳಚಿಟ್ಟು ಆಳುಗಳ ಕೈಯಲ್ಲಿ ಕೆಲಸ ಮಾಡುತ್ತಾ ನಡು ನಡುವೆ ಸಹಾಯ ಮಾಡುತ್ತಾ ಇದ್ದೆ. ನನ್ನ ಮೈ ಮುಖ ಎಲ್ಲ ಬೆವರಿತ್ತು. ಆ ಶಿಲ್ಪಿ ಬಹುತ್ತು ನನ್ನನ್ನೇ ನೋಡುತ್ತಾ ನಿಂತ. ಬಹುಶಃ ನಾನು ಕೆಲಸ ಮಾಡುತ್ತಿದ್ದನ್ನು ನೋಡುತ್ತಿದ್ದೇನೆ ಎಂದು ಎಣಿಸಿ ನಾನು ಆತನನ್ನು ನೋಡಿ ನುಸುನಕ್ಕು ನಡೆಯಲಿ ಕೆಲಸ ಎಂದನು. ನುಸುನಕ್ಕೆ ಆತ ನಡೆಯಲಿ ಕೆಲಸ ಎಂದನು. ಚಿಕ್ಕಪ್ಪ, ಆಗ ನನಗೆ ನಿನ್ನ ಜ್ಞಾಪಕ ಬಂದಿತು. ನೀನು ಮೊದಲನೆಯ ಸಲ ಪೀಸಾ ನಗರಕ್ಕೆ ಬಂದಿದ್ದಾಗ, ನಾನು ಹುಡುಗನಾಗಿದ್ದಾಗ, ಹುಡುಗರ ಸಂಗರ ಆಟವಾಡುತ್ತಿದ್ದಾಗ, ಮಳೆ ಬಂದ ದಿನ ನಾವೆಲ್ಲ ಮಳೆ ನೀರಿನಲ್ಲಿ ಕಾಗದದ ದೋಣಿಗಳನ್ನು ತೇಲಿಬಿಟ್ಟು ಆ ದಿನ ನಮಗೆಲ್ಲ ಹಣ್ಣು ಕೊಡಿಸಲಿಲ್ಲವೇ. ಆ ದಿನ ನೀನು, ಬೆನ್ನೆಟ್ಟೋ, ಧರ್ಮಾವತಾರರು ನಮ್ಮ ಮನೆಗೆ ಬಂದು ಅಜ್ಜಿಯ ಸಂಗಡ ಮಾತಾಡಿ ನನ್ನನ್ನು ಫ್ಲಾರೆನ್ಸ್ ನಗರಕ್ಕೆ ಕರೆದುಕೊಂಡು ಹೋಗಲು ನಿಶ್ಚಯಿಸಿದ ದಿನ ನೀನು ನನ್ನನ್ನು ದೃಷ್ಟಿಸಿ ದೃಷ್ಟಿಸಿ ನೋಡಲಿಲ್ಲವೇ? ಆ ಶಿಲ್ಪಿಯೂ ಹಾಗೆ ನನ್ನನ್ನು ದೃಷ್ಟಿಸಿ ಬಹು ಹೊತ್ತಿನವರೆಗೆ ನೋಡಿದ. ತರುವಾಯ ನನ್ನ ಬಳಿಗೆ ಬಂದು, ಆರ್ನೆಸ್ಟ್, ನೀನು ಇಂದಿನ ರಾತ್ರಿ ಊಟಕ್ಕೆ ನನ್ನಲ್ಲಿಗೆ ಬರಬೇಕು, ನಿನ್ನೊಡನೆ ಮಾತನಾಡುವುದಿದೆ, ದಯವಿಟ್ಟು ಬರಬೇಕು, ನನ್ನನ್ನು ಒತ್ತಾಯಪಡಿಸಿ ಒಪ್ಪಿಸಿದ. ಬಹುಶಃ ಈತನಿಗೂ ಮದುವೆಗೆ ಒಬ್ಬಳು ಮಗಳಿರಬೇಕು ಎಂದುಕೊಂಡೆ. ಆ ರಾತ್ರಿ ನಾನು ಆ ಮನೆಗೆ ಊಟಕ್ಕೆ ಹೋದೆ. ಸಂತೋಷದಿಂದ ಮಾತನಾಡಿದೆವು, ಊಟ ಮಾಡಿದೆವು. ಆನಂತರ ಆತ ನನ್ನನ್ನು ಕುರಿತು, ಆರ್ನೆಸ್ಟ್, ನೀನು ಒಲ್ಲೆ ಎನ್ನಬಾರದು. ನಾನು ನಿನ್ನನ್ನು ರೂಪದರ್ಶಿಯಾಗಿಟ್ಟುಕೊಂಡು ಒಂದು ದೊಡ್ಡ ಚಲನಚಿತ್ರ ಬರೆಯಬೇಕೆಂದು ಆಸೆಯುಳ್ಳವನಾಗಿದ್ದೇನೆ. ನಾನು ಇನ್ನು 4 ವಾರ ಇದೇ ಊರಿನಲ್ಲಿ ಇರುತ್ತೇನೆ. ಅಷ್ಟರಲ್ಲಿ ಇದನ್ನು ಮುಗಿಸಬೇಕು. ನೀನು ಮಧ್ಯಾಹ್ನ ಊಟದ ನಂತರ 1 ಗಂಟೆ ಕಾಲ ವಾರಕ್ಕೆ 2-3 ಸಲ ಬಂದರೆ ಸಾಕು ಎಂದ. ನಾನು ಒಪ್ಪದೆ ಬೇರೆ ಮಾರ್ಗವಿರಲಿಲ್ಲ. ಆತನು ಬಹಳ ಒಳ್ಳೆಯವ. ಅಲ್ಲದೆ ನಮಗೆ ಆತನ ಮೂಲಕ ಮುಂದಕ್ಕೆ ಹೆಚ್ಚು ವ್ಯಾಪಾರವಾಗುವ ಸಂಭವವಿತ್ತು. ಅದುವರೆಗೆ ದೊಡ್ಡ ವ್ಯಾಪಾರವನ್ನು ಆತ ನಮ್ಮಲ್ಲಿ ನಡೆಸಿದ್ದ. ನಾನು ಮನೆಗೆ ಬರುತ್ತಾ, ಚಿಕ್ಕಪ್ಪ, ನಿನ್ನನ್ನೇ ಜ್ಞಾಪಿಸಿಕೊಂಡು ಬಂದೆ. ಆ ದಿನವೆಲ್ಲ ನಿನ್ನ ಜ್ಞಾಪಕವೇ ಮನಸ್ಸಿನಲ್ಲಿತ್ತು. ನೀನೆಲ್ಲಿರುವೆ, ಏನು ಮಾಡುತ್ತಿರುವೆ ಎಂಬುದೇ ಆಲೋಚನೆ. ಅಜ್ಜಿ ಬದುಕಿರುವಾಗ ನೀನು 1-2 ಸಲ ಫ್ಲಾರೆನ್ಸ್ ನಗರಕ್ಕೆ ಆ ದೇವಾಲಯದ ಧರ್ಮದರ್ಶಿಗಳ ಸಂಘಕ್ಕೆ ಆಶ್ರಯಕ್ಕೆ ಕಾಗದ ಬರೆಸಿದ್ದಳೆಲ್ಲ. ನಾನು ಆಗಲೇ ಹೇಳಿದ್ದೇನಲ್ಲವೇ, ನೀನು ಆಗ ರೋಮ್ ನಗರದ ವಾಟಿಕನ್ ಅರಮನೆಯಲ್ಲಿ ಅಗಾಧ ಶಿಲ್ಪ ಚಿತ್ರ ಕೆಲಸ ಮಾಡುತ್ತಿರುವೆ ಎಂದು, ಆಗ ತಾನೇ ದೇಹಾರೋಗ್ಯ ನಿಮಿತ್ತ ಯಾವುದೋ ಪರ್ವತ ಪ್ರದೇಶಗಳಿಗೆ ಹೋಗಿರುವೆ ಎಂದು ಸಮಾಚಾರ ತಿಳಿಯಿತು. ಅಜ್ಜಿ ಸತ್ತ ಮೇಲೆ, ದೊಡ್ಡವನಾದ ಮೇಲೆ ನಾನು ನನ್ನ ಅತಿ ಕಷ್ಟ ದಶೆಯಲ್ಲಿ ನಿನ್ನ ಸಂಗತಿ ಯಾರು ತಿಳಿದವರು ಇದ್ದಾರೆಯೇ ಎಂದು ಫ್ಲಾರೆನ್ಸ್ ನಗರದಿಂದ ಬಂದವರನ್ನೆಲ್ಲ ವಿಚಾರಿಸಿದೆ. ರೋಮ್ ನಗರದಿಂದ ಬಂದವರನ್ನು ವಿಚಾರಿಸಿದೆ. ಯಾರೋ ಅಂದರು, ನೀನು ಕೋಲು ಶಿಲುಬೆ ಹೊತ್ತುಕೊಂಡು ಬೆತ್ಲಹೇಮಿಗೆ ಯಾತ್ರೆ ಹೋದೆ ಎಂದು, ಹಿಂದಕ್ಕೆ ಬರುವುದಿಲ್ಲವೆಂದು, ಆಗ ನೀನು ಮಾತ್ರ ನನಗೆ ದೊರೆತಿದ್ದರೆ ನಾನು ಈ ದುಸ್ಥಿತಿಗೆ, ಈ ಘೋರ ವಿಪತ್ತಿಗೆ, ಈ ನರಕ ಯಾತನೆಗೆ ಬಲಿಯಾಗುತ್ತಿರಲಿಲ್ಲ. ನೀನು ಮೊದಲ ಸಲ ನನಗೆ ದೈವ ಸಹಾಯವಾಗಿಯೇ ಬಂದೆ. ಅದೇ ಸಹಾಯವೇ ನನಗೆ ಅಂತ್ಯದಲ್ಲಿ ಈ ಘೋರ ದುರ್ದೈವವಾಗಿಯೂ ಪರಿಣಮಿಸಿತು. ತೈಲಚಿತ್ರವನ್ನು ಆ ಕಲಾವಿದ 1 ತಿಂಗಳೊಳಗೆ ಬಿಡುವಿಲ್ಲದೆ ಕೆಲಸ ಮಾಡಿ ಮುಗಿಸಿದ. ಅದೇನು ಸಣ್ಣ ಚಿತ್ರವಲ್ಲ, 8 ಅಡಿ ಅಗಲವಾದ ಚಿತ್ರ. ಪೂರ್ಣವಾಗುವವರೆಗೂ ಅದನ್ನು ಆತ ನನಗೂ 1 ಸಲವಾದರೂ ನೋಡಗೊಡಲಿಲ್ಲ. ಮುಗಿದ ಮೇಲೆ ನೋಡಿದೆ, ಚಿತ್ರ ಬಲು ಸೊಗಸಾಗಿತ್ತು. ನನ್ನ ರೂಪವನ್ನು ನಾನೇನು ಈ ಮೋಹಿಸಿ ಹೋದೆ? ಚಿಕ್ಕಪ್ಪ, ನೀನು ಕೇಳಿರಬಹುದು ಅಥವಾ ಓದಿರಬಹುದು, ಗ್ರೀಸ್ ದೇಶದ ಕಥೆಗಳಲ್ಲಿ ನಾರ್ಸಿಸಿಸ್ ಎಂಬ ಯುವಕನು ಕೊಳದ ತಿಳಿನೀರಿನಲ್ಲಿ ಪ್ರತಿಬಿಂಬಿತವಾದ ತನ್ನ ರೂಪ ಲಕ್ಷಣಗಳನ್ನು ಅದೇ ಮೊದಲ ಸಲ ನೋಡಿ ಮೋಹಪಟ್ಟು ಹೋದದ್ದು. ನನ್ನ ಸ್ಥಿತಿಯು ಹೆಚ್ಚು ಕಡಿಮೆ ಆಗಿಯೇ ಆಯಿತು. ಆ ಚಿತ್ರಗಾರ ನಿದ್ರಿಸುತ್ತಿರುವ ಮನ್ಮಥ ಎಂದು ಹೆಸರಿಟ್ಟು
ಆ ಊರಿನ ಕಲಾಶಾಲೆಯಲ್ಲಿ ಪ್ರದರ್ಶಿಸಿದ. ಸಾವಿರಾರು ಜನ ಆ ಚಿತ್ರ ನೋಡಿ ಬಂದರು. ಚಿತ್ರಕ್ಕೆ ಜನಕ್ಕೆ ಹೆಚ್ಚಾಗಿ ಚೆನ್ನಾಗಿ ಮೆಚ್ಚುಗೆಯಾಯಿತು. ಒಂದು ಸಲ ನೋಡಿದವರು ಇನ್ನೊಮ್ಮೆ ನೋಡಿ ಹೋಗಿ ಬಂದರು. ಹಾಗೆ ನೋಡಿ ಬಂದವರಲ್ಲಿ ಹೆಚ್ಚಾಗಿ ಸ್ತ್ರೀಯರು, ಅದರಲ್ಲೂ ನಡುಹರೆಯದವರೇ. ಚಿತ್ರಗಾರ ನನಗೆ ಒಳ್ಳೆಯದನ್ನೇ ಮಾಡುವುದಕ್ಕೆ ಹೋದದ್ದು ನನ್ನ ಕುತ್ತಿಗೆಗೆ ಕೊಡಲಿಯಾಗಿ ಪರಿಣಮಿಸಿತು. ಚಿತ್ರದ ಕೆಳಗೆ ಚಿತ್ರಿತವಾದ ರೂಪ ಸೌಂದರ್ಯಗಳು ನಿಮ್ಮ ಊರಿನ ಆರ್ನೆಸ್ಟೋ ಇವನವು ಎಂದು ಬರೆದಿದ್ದ. ಅಂದಿಗೆ ಮುಗಿಯಿತು ನನ್ನ ರೂಪು, ಯೌವನ, ಇವುಗಳ ಕತೆ. ನನ್ನ ರೂಪೇ ನನಗೆ ಮೃತ್ಯುವಾಯಿತು. ಆ ಊರಿನ ಮಾತ್ರವೇ ಅಲ್ಲದೆ ಸುತ್ತಮುತ್ತ ಇದ್ದ ಜನರ ಊರುಗಳಲ್ಲಿಯೂ ನನ್ನ ರೂಪು, ಸೌಂದರ್ಯ, ಪ್ರಚಾರ ವಿಚಾರಗಳು ನಡೆದವು. ಮುಖ್ಯವಾಗಿ ಯಾರ ಬಾಯಿಗೂ ಬೀಳಬಾರದು, ಯಾರ ಕಣ್ಣಿಗೆ ಬೀಳಬಾರದು ಅವರ ಬಾಯಿಗೆ ಬಿದ್ದೆ, ಅವರ ಕಣ್ಣಿಗೆ ಬಿದ್ದೆ. ಸೌಭಾಗ್ಯ, ಲಜ್ಜೆ, ಶೀಲ ಇವುಗಳನ್ನು ತೊರೆದಿದ್ದ ಅನೇಕ ತರುಣಿಯರು ನನ್ನನ್ನು ಕಾಮಪೂರಿತ ದೃಷ್ಟಿಯಿಂದ ನೋಡತೊಡಗಿದರು. ನಾಗರಿಕತೆಯಲ್ಲಿ ಮುಂದುವರೆದಿರುವೆನೆಂಬ ಭ್ರಮೆ, ಸಮಾಜದ ಎಲ್ಲೆಯನ್ನು ಉಲ್ಲಂಘಿಸಿದ ಹೆಣ್ಣುಗಳು ನನ್ನ ಸಂಘಕ್ಕೆ ಬಯಸಿ ಬಂದರು. ನಾನು ಮಾತ್ರ ಚಾಪಲ್ಯಕ್ಕೆ ಎಡೆ ಕೊಡಲಿಲ್ಲ, ಸೋಲಲಿಲ್ಲ. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.